ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಮೆಡಿಕಲ್ ಸೈನ್ಸ್ ವೈಟ್ ಫೀಲ್ಡ್ ಬೆಂಗಳೂರಲ್ಲಿ ಸೊ ಪ್ರತಿ ವರ್ಷ ಫ್ರೀ ಯಾರು ಗರ್ಲ್ಸ್ ಹೆಣ್ಣು ಮಕ್ಕಳಿಗೆ ಫ್ರೀ ಒಂದು ಎಜುಕೇಷನನ್ನು ಕೊಡುವಂಥ ಸಂಸ್ಥೆ ಇದು. ಇಲ್ಲಿ ಜಸ್ಟ್ ಫ್ರೀ ಆಫ್ ಕಾಸ್ಟ್ ಎಜುಕೇಷನನ್ನು ಕೊಡ್ತೀವಿ, ಬಟ್ ನೀವು ಕಾಲೇಜ್ ಇದನ್ನು ಯೂನಿವರ್ಸಿಟಿ ಫೀಸನ್ನು ಮಾತ್ರ ನೀವು ಪೇ ಮಾಡಬೇಕಾಗತ್ತೆ ಅಂತ ಇದರಲ್ಲೇ ಮಾಹಿತಿಯನ್ನು ಕೊಟ್ಟಿದ್ದರು. ಇದರ ಬಗ್ಗೆ ಕೂಡ ನಾನು ಹಿಂದಿನ ಒಂದಷ್ಟು ಎರಡು ತಿಂಗಳ ಹಿಂದೆ ಕೂಡ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಸೊ ಇಲ್ಲಿ ಒಂದು ಬಿ ಎಸ್ ನರ್ಸಿಂಗ್ ಮಾಡಬೇಕಂತಂದರೆ 40 ಸೀಟ್ಗಳನ್ನು ಕೊಡಲಾಗುತ್ತೆ. ಆಮೇಲೆ ಇದರ ಜೊತೆಗೆ ಅಲ್ಲರ್ ಹೆಲ್ತ್ ಸೈನ್ಸ್ಗಳ ಸೀಟನ್ನು ಕೂಡ ಇಲ್ಲಿ ಇವರು ಫ್ರೀ ಆಫ್ ಕಾಸ್ಟ್ ಒಳಗಡೆ ನಾವು ಎಜುಕೇಷನ್ ಕೊಡ್ತೀವಿ ಅಂತ ಇದನ್ನು ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಕೂಡ ಮಾಡಲಾಗಿತ್ತು. ಅಡ್ಮಿಷನ್ಸ್ನ ಕೂಡ ಈಗಾಗಲೇ ಮುಗಿದಿತ್ತು. ಅಪ್ಲಿಕೇಶನ್ ಯಾರು ಹಾಕಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅಡ್ಮಿಷನ್ ಇರುತ್ತೆ, ಪ್ಲಸ್ ಸಿ ಇ ಟಿ ಎಕ್ಸಾಮ್ ಬರೆದಿರಬೇಕು ಬಿ ಎಸ್ ಸಿ ನರ್ಸಿಂಗಿಗೆ. ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಸ್ಥೆ ವತಿಯಿಂದ ಫ್ರೀ ಎಜುಕೇಷನನ್ನು ಕೊಡಲಾಗುತ್ತೆ ಅಂತ. ಸೊ ಈಗ ಅದಕ್ಕೆ ಸಂಬಂಧಿಸಿದಂತೆ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಈ ಒಂದು ಪಿ ಡಿ ಎಫ್ ಒಂದು ಲಿಸ್ಟನ್ನು ಅಂದರೆ ಕ್ಯಾಲೆಂಡರ್ ಮೆಥಡಲ್ಲಿ ಬಿಟ್ಟಿರುವಂಥದ್ದು ಏನಂತಂದರೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನು ಇವರು ಕಂಡಕ್ಟ್ ಮಾಡ್ತಾರೆ ಜೂನ್ 9ಕ್ಕೆ, ಅಂದರೆ ನಾಳೆಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅವತ್ತೇನಾಗುತ್ತೆ ಸಂಜೆ 5ವರೆಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ, ಮತ್ತು 10ನೇ ತಾರೀಕಿಂದ 11ನೇ ತಾರೀಕಿಗೆ ಇಂಟರ್ವ್ಯೂ ಮಾಡ್ತಾರೆ. ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಿ ಅವರುಗಳಿಗೆ 25ನೇ ತಾರೀಕು ಒಳಗಾಗಿ ಅಡ್ಮಿಷನನ್ನು ಮಾಡಿಕೊಳ್ತೀವಿ ಅಂತ ಈ ಒಂದು ಇದನ್ನು ಕ್ಯಾಲೆಂಡರ್ ಇವೆಂಟ್ಸನ್ನು ಬಿಟ್ಟಿದ್ದಾರೆ. ಈಗ ಇದು ಬಿಟ್ಟಿರುವಂಥದ್ದು 1ನೇ ತಾರೀಕಿಗೆ ಬಿಟ್ಟಿದ್ದಾರೆ ಇದನ್ನು. ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಅಲ್ಲರ್ ಸೈನ್ಸ್ ಅಡ್ಮಿಷನ್ಗೆ 2024 ಸಾಲಿನ ಅಡ್ಮಿಷನ್ಗೆ ನಾಳೆಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಸೊ ಅಂಥ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ ಎಕ್ಸಾಮ್ ಇರುತ್ತೆ, ಬೇಸಿಕ್ ಪಿ ಯು ಸಿ ಬೇಸಿಸ್ ಮೇಲೆ ಎಕ್ಸಾಮ್ ಇರುತ್ತೆ. ಸೊ ಇನ್ ಕೇಸ್ ಆಫ್ ಸಿ ಇ ಟಿ ಮೇಲೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಎನ್ರೋಲ್ಮೆಂಟ್ ಆಗಿರಬೇಕು, ಸಿ ಇ ಟಿ ಕೂಡ ಎಕ್ಸಾಮ್ ಬರೆದಿರಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ. ಅದರ ಜೊತೆಗೆ ಅಲ್ಲರ್ಡಲ್ ಸೈನ್ಸ್ ಅಂದರೆ ಇದರಲ್ಲಿ ಬಿ ಎಸ್ ಸಿ ಅನಸ್ಥೀಶಿಯಾ, ಆಪರೇಷನ್ ಥಿಯೇಟ್ರು, ಕಾರ್ಡಿಯಕ್ ಟೆಕ್ನಾಲಜಿ, ಲ್ಯಾಬೋರೇಟರಿ ಟೆಕ್ನಾಲಜಿ, ಟ್ರಾನ್ಸ್ಫ್ಯೂಷನ್ ಟೆಕ್ನಾಲಜಿ, ಒಂದು 10 ವಿದ್ಯಾರ್ಥಿಗಳಿಗೆ ನಾವು ಅಡ್ಮಿಷನ್ ತೊಗೊತೀವಿ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಕ್ಕೂ ಕೂಡ ಏನಂತಂದರೆ ನಾಳೆಗೆ ಎಂಟ್ರೆನ್ಸ್ ಎಕ್ಸಾಮ್ ಆಗ್ಬೋದು. ಅಂಥ ವಿದ್ಯಾರ್ಥಿಗಳು ನಾಳೆ ನಿಮಗೆ ಸಂಬಂಧಪಟ್ಟಂತಹ ಆ ಒಂದು ಆಫೀಸಿಗೆ ಹೋಗಿ ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ.